ಒಂದಾನೊಂದು ಕಾಲದಲ್ಲಿ ಒಂದು ಗ್ರಾಮದಲ್ಲಿ ಇಬ್ರು ಸಹೋದರರು ಬಾಳ್ತಿದ್ರು, ರಾಮು ಮೋಹನ್. ರಾಮು ದೊಡ್ಡವನು, ಮೋಹನ್ ಚಿಕ್ಕವನು. ರಾಮು ಒಬ್ಬ ದೊಡ್ಡ ಶ್ರೀಮಂತ. ಅವನತ್ರ ದೊಡ್ಡ ಮನೆ ಇತ್ತು, ಸುಮಾರು ಹೊಲ ಇತ್ತು, ಅವನತ್ರ ಸುಮಾರು ಹಣನೂ ಇತ್ತು. ಆದ್ರೆ ಅವನ ಮನಸ್ಸು ಮಾತ್ರ ತುಂಬಾ ಚಿಕ್ಕದು. ಅವನಿಗೆ ಅಹಂಕಾರನೂ ತುಂಬಾ ಹೆಚ್ಚಾಗಿತ್ತು. ಅವನು ಯಾರಿಗೂ ಯಾವಾಗ್ಲೂ ಸ್ವಲ್ಪನೂ ಮರ್ಯಾದೆ ಕೊಡ್ತಾನೆ ಇರಲಿಲ್ಲ. ರಾಮುವಿನ ಮನೆಯಲ್ಲಿ ಇವತ್ತು ಸುಮಾರು ಜನ ಇದ್ರು, ಯಾಕಂದ್ರೆ ಇವತ್ತು ಅವನ ಮಗನಿಗೆ ಹುಟ್ಟಿದ ಹಬ್ಬ. ಬೆಳಗಿಂದ ಅವನ ಮನೆಯಲ್ಲಿ ಫಂಕ್ಷನ್ಗೆ ಬೇಕಾಗಿರುವ ಏರ್ಪಾಡುಗಳು ನಡೀತಿತ್ತು. ರಾಮು ಕೂಡ ಇವತ್ತು ಬೆಳಗಿಂದ ಅದಕ್ಕೆ ಬೇಕಾಗಿರುವ ಎಲ್ಲಾ ಏರ್ಪಾಡುಗಳು ಮಾಡ್ತಿದ್ದ. ಅದೇನು ಅಂದ್ರೆ, ಎಲ್ರೂ ಸರಿಯಾಗಿ ಕೆಲಸ ಮಾಡ್ತಾ ಇದ್ದಾರಾ ಇಲ್ವಾ ಅನ್ನೋದು ಮಾತ್ರ. ಯಾರು ಯಾವುದನ್ನು ಮರಿಲೇ ಕೊಡ್ದು ಅನ್ನೋದಕ್ಕೋಸ್ಕರ ಅವನು ಪುನಃ ಪುನಃ ಎಲ್ಲರತ್ರ ಎಲ್ಲಾ ಕೆಲಸ ಹೇಳ್ತಾನೆ ಇದ್ದ. ಇಲ್ಲಿ ಏನ್ ನಡೀತಾ ಇದೆ? ನೀವಿಬ್ರು ಕೆಲ್ಸವನ್ನ ಸರಿಯಾಗಿ ಮಾಡದೆ ಏನಿಲ್ಲಿ ಹರಟೆ ಹೊಡಿತಾ ಕೂತೀರಾ? ಎಲ್ರು ಕೆಲ್ಸ ಬಿಟ್ಬಿಟ್ಟು ನನ್ನ ಹತ್ರ ಬಂದ್ಬಿಡ್ತಾರೆ, ಯಾಕಂದ್ರೆ ಇಲ್ಲಿ ಕೆಲ್ಸ ಮಾಡದೆ ದುಡ್ಡು ತಗೊಳೋದಿಕ್ಕೆ. ಕೆಲ್ಸ ಸರಿಯಾದ ಸಮಯಕ್ಕೆ ಸರಿಯಾಗಿ ನಡ್ದಿಲ್ಲ ಅಂದ್ರೆ ತಿನ್ನೋದಿಕ್ಕೆ ರೊಟ್ಟಿ ಕೂಡ ಸಿಗಲ್ಲ ನಿಮ್ಗೆ. ಎಲ್ಲವನ್ನ ಸರಿಯಾಗಿ ಸ್ವಚ್ಛತೆ ಮಾಡಿ ಬೇಗ ಮಾಡಿ, ಹಾ, ಇಲ್ಲಾಂದ್ರೆ ಯಾರಿಗೂ ನಾ ಸಂಬಳ ಕೊಡೋದೇ ಇಲ್ಲ. ಇದೇ ರಾಮುವಿನ ಅಣ್ಣ ಮೋಹನ್ನ ಸ್ವಭಾವ. ಇಬ್ರು ಸಹೋದರರ ಮನೆನೂ ಒಂದೇ ಊರಲ್ಲಿತ್ತು. ಆದ್ರೆ ರಾಮು ಅವನ ತಮ್ಮ ಮೋಹನ್ನ ಯಾವುದೇ ಒಂದು ಫಂಕ್ಷನ್ಗೂ ಇಲ್ಲ ಯಾವ ವಿಷಯಕ್ಕೂ ಕರೆದಿದ್ದೇ ಇಲ್ಲ. ಮೂರು ದಿನದಿಂದ ರಾಮುವಿನ ಮಗ ಅನಾರೋಗ್ಯದಿಂದ ಕಷ್ಟಪಡ್ತಿದ್ದ. ಆದ್ರೆ ಹಣ ಇಲ್ಲದ ಕೊರತೆಯಿಂದ ಅವನು ಮಲಗೋಕೆ ಒಂದು ಬೆಡ್ ಕೂಡ ಅವರ ಹತ್ರ ಇರಲಿಲ್ಲ. ಏನ್ ಯೋಚನೆ ಮಾಡ್ತಿದ್ದೀರಾ? ಸುಮಾರು ದಿನದಿಂದ ನಮ್ಮ ಮಗನಿಗೆ ಹುಷಾರಿಲ್ಲ ಅಲ್ವಾ? ಹೋಗಿ ವೈದ್ಯರನ್ನು ಕರ್ಕೊಂಡ್ ಬನ್ನಿ. ನಾನು ಅದನ್ನ ಯೋಚನೆ ಮಾಡ್ತಾ ಇದ್ದೀನಿ, ಆದ್ರೆ ದುಡ್ಡಿಲ್ದೆ ಯಾರು ಕೂಡ ಬರೋದಿಲ್ಲ ಅಲ್ವಾ? ಅಂದ್ರೆ ಏನ್ ಮಾಡೋದು? ಅದೇ, ಏನ್ ಮಾಡ್ಬೇಕಂತ ಗೊತ್ತಾಗ್ತಿಲ್ಲ. ಯೋಚನೆ ಮಾಡಿ ತಲೆ ಕೆಟ್ಟೋಗ್ತಿದೆ. ಯಾರತ್ರ ಹೋಗ್ಲಿ, ಏನ್ ಮಾಡ್ಲಿ, ಏನು ಕೂಡ ಗೊತ್ತೇ ಆಗ್ತಾ ಇಲ್ಲ. ಏನಾಯ್ತು, ಏನಾದ್ರೂ ಯೋಚನೆ ಮಾಡಿದ್ರ? ಹಾ, ಅಣ್ಣನ ಹತ್ರ ಹೋಗ್ತೀನಿ, ಅವ್ರ ಹತ್ರ ಹೋಗಿ ಸಹಾಯ ಕೇಳ್ತೀನಿ. ಅಣ್ಣ ಬರೀ ಕೈಯಲ್ಲಿ ನನ್ನ ಕಳ್ಸೋದೇ ಇಲ್ಲ. ಸರಿ, ನೀವು ಯೋಚನೆ ಮಾಡಿರೋದು ಸರಿನೇ. ನಿಮ್ ಅಣ್ಣ ಸ್ವಲ್ಪ ಸಹಾಯ ಮಾಡಿದ್ರೆ ನನ್ನ ಮಗನಿಗೆ ಗುಣ ಆಗ್ಬೋದು. ಮೋಹನ್ ಅಲ್ಲಿಂದ ರಾಮುವಿನ ಮನೆಯ ಕಡೆ ನಡ್ಕೊಂಡು ಹೋದ. ಅವನ ಮನಸ್ಸಲ್ಲಿ ಇದ್ದಿದ್ದು ಒಂದೇ ಒಂದು ಚಿಂತೆ, ಅವನ ಮಗನ ವೈದ್ಯಕ್ಕೆ ಅವನಿಗಿವಾಗ ಹಣ ಬೇಕು. ಸುಮಾರು ಜನ ಇಲ್ಲಿ ಬಂದಿದ್ದಾರೆ. ಇಷ್ಟು ಖರ್ಚು ಮಾಡಿದ್ದಕ್ಕೆ ನನಗೆ ಒಳ್ಳೆ ರೀತಿನೇ ಎಲ್ಲ ಗಿಫ್ಟ್ ಎಲ್ಲ ಸಿಕ್ಕಿದೆ. ಮೋಹನ್ ಬಂದು ಅವನ ಮನೆಯ ಅಂಗಳದಲ್ಲಿ ನಿಂತ್ಕೊಂಡ. ಅಣ್ಣ, ಇಲ್ಲೋಡು, ಮತ್ತೆ ಇವ ಬಂದ್ಬಿಟ್ಟ. ನೆಮ್ಮದಿಯಾಗಿ ಇರೋದಕ್ಕೆ ಇವನ್ ಬಿಡ್ತಾ ಇಲ್ಲ. ಏನು, ಏನ್ ಬೇಕು? ಅಣ್ಣ, ಒಂದ್ಸತಿ ಕೆಳಗೆ ಬರ್ತೀರಾ? ಸ್ವಲ್ಪ ಮಾತಾಡ್ಬೇಕಿತ್ತು. ಹಾ, ಅಲ್ಲೇ ನಿಂತ್ಕೊಂಡಿರು, ನಾನು ಕೆಳಗೆ ಬರ್ತೀನಿ. ಏನಾಯ್ತು, ದಿಢೀರಂತ ಇಲ್ಲಿ ಬಂದ್ಬಿಟ್ಟ? ಏನಾದ್ರೂ ಅವಶ್ಯಕತೆ ಇದೆಯಾ? ಅಣ್ಣ, ತುಂಬಾ ಅವಶ್ಯಕತೆ ಇದೆ ಅಣ್ಣ. ಶ್ಯಾಮುಗೆ ಹುಷಾರಿಲ್ಲ. ಅದಕ್ಕೆ ನನ್ನ ಹತ್ರ ಏನಕ್ಕೆ ಬಂದಿದ್ಯಾ? ಅದಕ್ಕೆ ಡಾಕ್ಟರ್ ಹತ್ರ ಹೋಗ್ಬಿಡ್ತಾನೆ. ಆದ್ರಿಂದಲೇ ಅಣ್ಣ, ವೈದ್ಯರ ಹತ್ರ ಹೋಗೋದಕ್ಕೆ ದುಡ್ಡಿನ ಅವಶ್ಯಕತೆ ಇದೆ. ನನ್ನ ಹತ್ರ ಒಂದು ರೂಪಾಯಿ ದುಡ್ಡಿಲ್ಲ. ಏನಾದ್ರೂ ಸಹಾಯ ಮಾಡಿ, ಸಾಲ ಕೊಟ್ರೆ ನಾವು ಕೊಟ್ಬಿಡ್ತೀನಿ. ಕೊಟ್ಟಿದ್ದನ ಇನ್ನೂ ಕೊಟ್ಟಿಲ್ಲ, ನೀನು ಮತ್ತೆ ಕೇಳಕ್ಕೆ ಬಂದಿದ್ದೀಯಾ? ಈ ಎಲ್ಲವನ್ನು ಸೇರಿಸಿ ನಾನು ಕೊಟ್ಬಿಡ್ತೀನಿ. ಇಲ್ಲ ಇಲ್ಲ, ಹಾಗೆಲ್ಲ ನಡೆಯಲ್ಲ. ಮೊದಲು ಕೊಟ್ಟಿದ್ದು ಕೊಟ್ರೆ ನಾ ಈಗ ಕೊಡ್ತೇನೆ. ಅಣ್ಣ, ಆ ರೀತಿ ಹೋಗ್ಬೇಡ. ನನ್ನ ಮಾತಿನ ಕೇಳು, ಎಲ್ಲವನ್ನ ನಾನು ಸೇರಿಸಿ ಕೊಟ್ಬಿಡ್ತೀನಿ. ನಿಜ. ನಿರಾಶೆಯಿಂದ ಮೋಹನ್ ರಾಮುವಿನ ಮನೆಯಿಂದ ಬರೀ ಕೈಯಲ್ಲಿ ವಾಪಸ್ ಬಂದ. ಅವನು ಅಲ್ಲಿಂದ ಮನೆ ಕಡೆ ಹೋಗ್ತಾ ಇದ್ದ. ಆವಾಗ ಇದ್ದಕ್ಕಿದ್ದಂತೆ ಪೊದರಿನೊಳಗಿಂದ ಒಂದು ಶಬ್ದ ಕೇಳಿಸ್ತು. ಯಾರೋ ಸಹಾಯ ಕೇಳುತ್ತಾರ ಅವನಿಗೆ ಕೇಳಿಸ್ತು ಆ ಧ್ವನಿ. ಇದು ಯಾರ ಧ್ವನಿ? ನಂಗೆ ಯಾಕೋ ಯಾರೋ ನನ್ನ ಹತ್ರ ಸಹಾಯ ಕೇಳೋ ರೀತಿ ಅನಿಸ್ತಿದೆಯಲ್ಲ. ಆದ್ರೆ ಇಲ್ಲಿ ಯಾವುದೇ ಮನೆನೂ ಇಲ್ಲ. ಯಾರ ಧ್ವನಿ ಅದು? ಒಂದ್ ವೇಳೆ ಇದು ನನ್ನ ಭ್ರಮೆನಾ? ನಾನು ಆದಷ್ಟು ಬೇಗ ಮನೆಗೆ ಹೋಗ್ಲೇಬೇಕು. ಶ್ಯಾಮುಗೇನಾಗಿರುತ್ತೆ? ಅಯ್ಯೋ ದೇವ್ರೆ, ನೀರು, ಸ್ವಲ್ಪ ನೀರು ಕೊಡ್ರಪ್ಪ. ಅಯ್ಯೋ, ಆದ್ರೆ ನನ್ನ ಹತ್ರ ಈಗ ನೀರು ಇಲ್ವಲ್ಲ. ನೀವು ಯಾರು? ನಿಮ್ಮ ಮನೆಯಲ್ಲಿ?
ಹತ್ರನೇ ಇದೆಯಪ್ಪ, ನನ್ನ ಮನೆ ತನಕ ಬಿಟ್ಬಿಡು ಪುಟ್ಟ, ನಿಂಗೆ ತುಂಬಾ ಒಳ್ಳೇದಾಗುತ್ತೆ. ಆದ್ರೆ ನನ್ ಮಗಂಗೆ ತುಂಬಾ ಹತ್ರನೇ ಪಾ ಮನೆ ಇದೆ, ದಯವಿಟ್ಟು ಸಹಾಯ ಮಾಡು, ದೇವರು ನಿನ್ಗೆ ಒಳ್ಳೇದ್ ಮಾಡ್ತಾನೆ. ಹಾ ಸರಿ ತಾತ, ಬನ್ನಿ, ನಾನ್ ನಿಮ್ಗೆ ಸಹಾಯ ಮಾಡ್ತೀನಿ. ಮೋಹನ್ ಮಾಡಿದ ಸಹಾಯದಿಂದ ಪಾಪ ಆ ವಯಸ್ಸಾದ ಅಜ್ಜ ಹೀಗೋ ಮೆಲ್ಲ ಮೆಲ್ಲನೆ ಅವ್ರ ಮನೆಗೆ ಬಂದ್ರು. ನನ್ನ ಈ ಕಿಟಕಿ ಪಕ್ಕದಲ್ಲೇ ಬಿಟ್ಬಿಡಪ್ಪ, ಅಲ್ಲಿ ನೋಡು, ಅಲ್ಲೊಂದ್ ಬಾವಿ ಇದೆ ಅಲ್ಲ, ಆ ಬಾವಿಯಿಂದ ಸ್ವಲ್ಪ ನೀರ್ ತಗೋಪ್ಪ, ನಂಗ್ ತುಂಬಾ ಬಾಯಾರಿಕೆ ಆಗ್ತಿದೆ. ಮೋಹನ್ ಅವರು ಕುಡಿಯೋದಕ್ಕೆ ಒಂದ್ ಗ್ಲಾಸ್ ಅಲ್ಲಿ ನೀರ್ ತಗೊಂಡ್ ಬಂದ್ ಕೊಟ್ಟ. ನೀ ನನ್ನ ಕಾಪಾಡ್ಬಿಟ್ಟೆ, ಚೆನ್ನಾಗಿರಪ್ಪ ನೀನು. ನಾನೀಗ ಮನೆಗೆ ಹೋಗ್ಬೇಕು. ನನ್ ಮಗ ಸರಿ ಆಗ್ತಾನಪ್ಪ, ಚಿಂತೆ ಮಾಡ್ಬೇಡ. ನಿಮ್ಗೆ ಹೇಗ್ ಗೊತ್ತಾಯ್ತ ಅಜ್ಜ? ಇರಪ್ಪ, ನಾನು ಒಳಗೆ ಹೋಗಿ ಬರ್ತೀನಿ. ತಗೋ, ಇದನ್ನ ತಗೊಂಡು ಮನೆಗೆ ಹೋಗು. ಇದಿರೋವರೆಗೂ ನಿಂಗೆ ಯಾವುದೇ ಕೊರತೆ ಇರೋದಿಲ್ಲ. ಇದು ಸಾಧಾರಣವಾದ ಬೀಸೋಕಲ್ಲ, ಇದು ಮಾಂತ್ರಿಕ ಬೀಸೋಕಲ್ಲು. ಮಾಂತ್ರಿಕ ಬೀಸೋಕಲ್ಲ? ಇದತ್ರ ಏನ್ ಕೇಳಿದ್ರು ಕೂಡ ಸಿಗುತ್ತೆ. ಏನ್ ಕೇಳಿದ್ರು ಸಿಗುತ್ತಾ? ಹಾ, ಎಲ್ಲವೂ. ಇದು ನಿಲ್ಲು ಅಂತ ಹೇಳೋ ತನಕ ಇದು ಹಾಗೆ ಸುತ್ತಾನೇ ಇರುತ್ತೆ. ಆದ್ರೆ ನೀನು ಮರ್ತು ಕೂಡ ಇದನ್ನ ಉಲ್ಟಾ ಸುತ್ತಬೇಡ, ಆಮೇಲೆ ನಿಂಗ್ ದೊಡ್ಡ ತೊಂದ್ರೆ ಆಗುತ್ತೆ. ಮತ್ತೆ ಈ ಬೀಸೋಕಲ್ಲು ಹೇಗ್ ನಿಲ್ಲುತ್ತೆ? ಅದಕ್ಕೋಸ್ಕರ ಒಂದು ಮಂತ್ರವನ್ನ ನಾವು ಹೇಳ್ಬೇಕು. ಹಾಗೆ ಹೇಳಿದ್ರೆ ಸಾಕ? ಹಾ, ಇದನ್ ಹೇಳಿದ್ರೆ ಸಾಕು, ಮತ್ ಏನು ಇಲ್ಲ. ಸರಿ, ನಾ ಹೋಗ್ಬಲ್ಲ ತಾತ. ಹಾ ಮಗ್ನೆ, ಹೋಗ್ಬಾ, ನೆನ್ಪಲ್ಲಿಡ್ಕು ಇದನ್ನ ಹೇಗ್ ನಿಲ್ಸ್ಬೇಕು ಅಂತ. ಇವತ್ತಿಂದ ನಮಗೆ ಯಾವ ಕಷ್ಟನು ಇರಲ್ಲ, ನಾವು ಇಷ್ಟಪಟ್ಟಂಗೆ ಇನ್ನು ಇರ್ಬೋದಲ್ಲ. ನಮ್ಗೆ ಇಷ್ಟ ಬಂದಾಗ ನಾವು ಊಟ ಮಾಡ್ಬೋದು, ಅದು ನಮ್ಗೆ ಇಷ್ಟವಾದದ್ದು. ಹೌದಪ್ಪ, ಮತ್ತೆ ಯಾರತ್ರನೋ ನಾವು ಕೈ ಚಾಚಿ ನಿಲ್ಬೇಕಾದ ಅವಶ್ಯಕತೆನೇ ಇಲ್ಲ. ನಮ್ಗೆ ಏನೆಲ್ಲ ಬೇಕೋ ಅದನ್ನ ಈ ಬೀಸಕಲ್ಲು ಕೊಡುತ್ತೆ. ಆದ್ರೆ ಯಾರಾದ್ರೂ ಸಹಾಯ ಕೇಳಿದ್ರೆ ಖಂಡಿತ ಅವರಿಗೆ ನಾವು ಸಹಾಯ ಮಾಡ್ಬೇಕು. ಮೊದ್ಲು ನಮ್ಮ ಮನೆನ ಸ್ವಲ್ಪ ಸರಿ ಮಾಡ್ಬೇಕು. ಹೋಗಿ ಕೆಲ್ಸದವರನ್ನು ಕರ್ಕೊಂಡ್ ಬನ್ನಿ. ಹಾ, ಕರ್ಕೊಂಡ್ ಬರ್ತೀನಿ. ಮತ್ತೆ ಇನ್ನೂ ಸುಮಾರು ಕೆಲ್ಸ ಇದೆ. ನಮ್ಮತ್ರ ಹಾಕೊಳ್ಳೋದಕ್ಕೆ ಒಳ್ಳೆ ಬಟ್ಟೆ ಇಲ್ಲ. ಅದು ಬೇಕು, ಈಗ್ಲೇ ಕೊಡುತ್ತೆ. ಇದು ಯಾರ ಮನೆ? ತುಂಬಾ ಚೆನ್ನಾಗಿದೆ. ಇಲ್ಲಿ ಏನಕ್ಕೂ ಆಗ್ದಿದ್ದವ ಮೋಹನ್ ಇರ್ತಾ ಇದ್ದ, ಎಲ್ಲ ಮಾರ್ಬಿಟ್ಟು ಹೋಗ್ಬಿಟ್ನ. ಹೊಸಬ್ರು ಯಾರಾದ್ರೂ ಬಂದ್ರೆ ನಂಗೆ ಗೊತ್ತಾಗ್ತಿತ್ತಲ್ಲ. ಇಲ್ಲಿ ಏನ್ ನಡೀತಾ ಇದೆ ಕಂಡುಹಿಡಿಲೇಬೇಕು. ಅರೆ, ಇದು ಮೋಹನ್ನ ಮನೆನೆ. ದಿಢೀರಂತ ಇವ್ರ ಮನೆ ಹೆಂಗೆ ಈ ರೀತಿ ಆಯ್ತು ಏನಂತ ನಾ ತಿಳ್ಕೋಬೇಕು. ಹೋಗಿ, ನಾನು ಆಡ್ಕೊಂಡು ಕುತ್ಕೋಬಿಡ್ತೇನೆ. ರಾಮು ಅಲ್ಲಿಂದ ಮೋಹನ್ನ ಮನೆಗೆ ಹೋಗಿ ಅಲ್ಲಿದ್ದ ಒಂದು ಪದರಿನೊಳಗೆ ಬಚ್ಚಿಟ್ಕೊಂಡ. ಇವತ್ತೇನಾದ್ರು ನಿಂಗೆ ಬೇಕಾ, ತರಕಾರಿ ಬಟ್ಟೆ ಏನಾದ್ರು? ಇಲ್ಲ ರೀ, ಏನು ಬೇಕಾಗಿಲ್ಲ. ಮತ್ತೇನಕ್ಕೆ ಬೀಸೋಕಳನ್ನ ತೆಗ್ದೆ? ಅದೇನು ಅಂದ್ರೆ, ಇದರಿಂದ ನಮಗೆ ಬೇಕಾಗಿರೋದು ಎಲ್ಲ ಸಿಗ್ತಾ ಇದೆ ಅಲ್ವಾ? ಅಂದ್ರೆ ನಾವ್ ಯಾಕೆ ನಿಮ್ಮ ಅಣ್ಣನ ಹತ್ರ ಮಾಡಿರೋ ಸಾಲವನ್ನು ತೀರಿಸಬಾರ್ದು? ನೀನು ಸರಿಯಾಗಿ ಹೇಳ್ತಾ ಇದೀಯಾ. ಆಮೇಲೆ ಇನ್ನೊಂದ್ ಮಾತು. ಮತ್ತೇನೋ? ನನಗೆ ಇವತ್ತು ಸ್ವಲ್ಪ ಉಪ್ಪು ಕೊಡಿ. ಸರಿ. ಯಾರು, ಯಾರಲ್ಲಿ? ನೀನು ಈ ಕಡೆ ನೋಡು, ನಾನು ಆ ಕಡೆ ಹೋಗಿ ನೋಡ್ಕೊಂಡ್ ಬರ್ತೀನಿ. ಹಾ ಹಾ, ನಂಗ್ಯಾಕೋ ಅಣ್ಣ ಅಂತ ಅನ್ಸುತ್ತ, ಅವನೇ ಬಂದಿರ್ಬೇಕು. ಏನಾಯ್ತು, ಯಾರದು?
ಯಾರು ಇಲ್ಲ, ನೀನು ಬೇರೆ ಯಾರನ್ನೋ ನೋಡ್ಬಿಟ್ಟೆ ಅನ್ಸುತ್ತೆ. ಸರಿ ಬಾ, ಒಳಗಡೆ ಹೋಗೋಣ. ಈಗ ನಂಗೆ ಗೊತ್ತಾಯ್ತು, ನನ್ನ ದುಡ್ಡನ್ನು ವಾಪಸ್ ಕೊಡ್ತೀರಾ? ಸರಿ ಸರಿ, ನಾನು ನೋಡೇ ಬಿಡ್ತೀನಿ. ಏನದು ಶಬ್ದ? ಅದು ಆರುವಿಂದ ನನ್ನ ಬೀಸಕೊಲು. ಹಾ, ಈಗ ನಂಗೆ ಗೊತ್ತಾಯ್ತು, ಮಾಂತ್ರಿಕ ಬೀಸಕೊಲು. ಹಾ, ಮುಗಿಯಲಾರದ ಸಂಪತ್ತು ಇದೆಲ್ಲ. ಅವನ್ ಮನೇಲಿದ್ರೆ ಚೆನ್ನಾಗಿರತ್ತಾ? ಇದಕ್ಕೋಸ್ಕರನೇ ಏನಕ್ಕೂ ಬರ್ದೇ ಇರೋ ಆ ಮೋಹನ್ ಮನೆಯ ಕಿಟಕಿಯನ್ನ ನಾನು ಒಡಿಬೇಕಾಯ್ತು. ಈಗ ನಾನು ಈ ಬೀಸೋಕಲ್ಲಿಂದ ಇನ್ನಷ್ಟು ಜಾಸ್ತಿ ದುಡ್ಡು ಮಾಡ್ತೀನಿ, ಇನ್ನು ದೊಡ್ಡ ಮನುಷ್ಯ ಆಗ್ಬಿಡ್ತೀನಿ. ಇವತ್ತು ಮನೇಲಿ ಯಾರು ಇಲ್ಲ. ಇವತ್ತು ಎಷ್ಟು ದುಡ್ಡು ಮಾಡ್ತೀನಿ ಅಂದ್ರೆ, ಮಾಂತ್ರಿಕ ಬೀಸೋಕಲ್ಲು, ನಂಗೆ ದುಡ್ಡು ಬೇಕು, ದುಡ್ಡು ಕೊಡು. ದುಡ್ಡು? ಅಯ್ಯೋ, ಎಷ್ಟು ದುಡ್ಡು? ಅಯ್ಯೋ ಅಯ್ಯೋ, ಬಾ ಬಾ ಬಾ, ಇನ್ನೂ ಬಾ, ಸಾಕಾಗಲ್ಲ, ಬಾ ಇನ್ನೂ ಬಾ. ಅಯ್ಯೋ ಅಯ್ಯೋ, ಏನಿದು ಏನಿದು, ಏನಕ್ಕೆ ಹಿಂಗೆ? ಅಯ್ಯೋ, ನಾನು ಮುಳುಗೋಗ್ತಾ ಇದ್ದೀನಿ, ನಾನು ಸುತ್ತೋಗ್ತೀನಿ. ಇಲ್ಲ ಇಲ್ಲ ಇಲ್ಲ, ನಿಲ್ಲು, ನಿಂತೋಗು ನಿಂತೋಗು ನಿಂತೋಗು. ಅಯ್ಯೋ ಅಯ್ಯೋ, ಅರೆ ಯಾರು ಇರಾ, ಯಾರಾದರೂ ಇದ್ದೀರಾ? ಸರಿ ಸರಿ, ನಾನು ಇದನ್ನು ಉಲ್ಟಾ ಸುತ್ತೇನೆ. ಕರೆಕ್ಟು, ಅದೇ ಸರಿ. ಉಲ್ಟಾ ಸುತ್ತೋದ್ರಿಂದ ಇದು ನಿಂತೋಗುತ್ತೆ. ಉಲ್ಟಾ ಸುತ್ತು, ನಿಂತೋಗು, ನಿಲ್ಲು ನಿಲ್ಲು. ಬಿಡ್ಬಿಡಿ, ಯಾರು ನನ್ನ ಹೊಡಿತಾ ಇರೋದು? ನನ್ನ ಏನೋ ಹೊಡಿತಾ ಇರೋ, ನನ್ನ ಏನು ಮಾಡಿಲ್ಲ. ಯಾರಾದರೂ ಕಾಪಾಡಿ, ಕಾಪಾಡಿ ಕಾಪಾಡಿ ಕಾಪಾಡಿ. ಉಲ್ಟಾ ಸುತ್ತಿ ಮಾಂತ್ರಿಕ ಬೀಸೋ ಕಲ್ಲೇ ನೀನಿಲ್ಲು. ಉಲ್ಟಾ ಉಲ್ಟಾ ಸುತ್ತಿ ಬಾ, ಮಾಂತ್ರಿಕ ಬೀಸೋ ಕಲ್ಲೇ ನೀ ನಿಂತು ಬಿಡು. ಉಲ್ಟಾ ಉಲ್ಟಾ ಸುತ್ತಿ ಬಾ, ಮಾಂತ್ರಿಕ ಬೀಸೋ ಕಲ್ಲು ನೀನು ನಿಂತು ಬಿಡು. ಇವತ್ತು ನನ್ನ ಜೀವನನೇ ಉಳಿಸ್ಬಿಟ್ಟೆ. ನಂಗೆ ಚೆನ್ನಾಗಿ ಗೊತ್ತಿತ್ತು ಅಣ್ಣ, ಅದು ನೀನೇ ಅಂತ. ನೀನೇ ತಾನೇ ಯಾರಿಗೂ ಗೊತ್ತಿಲ್ಲದೆ ಆ ಮಾಂತ್ರಿಕ ಬೀಸೋಕಲ್ಲನ್ನು ತಗೊಂಡು ಹೋಗಿದ್ದು. ಇವತ್ತು ನೀನು ಇದನ್ನ ಕದಿಯಕ್ಕೆ ಬಂದಿದೀಯ. ನಿನ್ ಬಿಟ್ರೆ ಬೇರೆ ಯಾರು ಈ ರೀತಿ ಮಾಡಲ್ಲ. ನಂಗೆ ಗೊತ್ತು ನೀನು ಖಂಡಿತವಾಗಿ ಈ ಬೀಸೋಕಲ್ಲನ್ನ ನಿಲ್ಸೋಕ್ಕಾಗಲ್ಲ ಅಂತ. ಆದ್ರಿಂದಲೇ ನಾನು ನಿನ್ನ ಹಿಂದ್ಗಡೆನೆ ಓಡೋಡಿ ಬಂದೆ. ಸ್ವಲ್ಪ ಲೇಟ್ ಆಯ್ತಷ್ಟೆ, ಇಲ್ಲಾಂದ್ರೆ ಈ ರೀತಿ ಪೆಟ್ಟಿನೋ ಅವಶ್ಯಕತೆನೇ ಇರ್ತಿರ್ಲಿಲ್ಲ. ಮೋಹನ್ ಮೋಹನ್, ನನ್ನ ಕ್ಷಮಿಸ್ಬಿಡು, ನಂಗೆ ಒಳ್ಳೆ ಪಾಠ ಸಿಕ್ತು. ಇದನ್ನ ನೀನ್ ತಗೊಂಡು ಹೋಗು, ಮತ್ತೆ ಈ ದುಡ್ಡನ್ನು ಕೂಡ ನೀನ್ ತಗೊಂಡು ಹೋಗು. ಬೀಸೋ ಕಲ್ಲನ್ನ ನಾ ತಗೊಂಡು ಹೋಗ್ತೀನಿ, ಆದ್ರೆ ದುಡ್ಡನ್ನ ತಗೊಂಡು ಹೋಗಲ್ಲ.